ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಇರೋ ಫೋಟೋ ಚೆನ್ನಾಗಿಲ್ಲ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡ್ಲೇಬೇಕು. ಹಾಯ್, ಹೆಲೋ, ನಮಸ್ಕಾರ, ನಾನು ನಿಮ್ಮ ನಿತಿನ್. ನೀವು ನೋಡ್ತಾ ಇದ್ದೀರಾ RNS ಆಂಗಲ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಮತ್ತೆ ನನ್ನ ಚಾನಲ್ಗೆ ಯಾರ್ಯಾರು ಹೊಸದಾಗಿ ವಿಸಿಟ್ ಆಗ್ತಾ ಇದ್ದೀರಾ, ದಯವಿಟ್ಟು ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿರೋ ಫೋಟೋ ಚೆನ್ನಾಗಿಲ್ವಾ? ತಲೆ ಕೆಡಿಸ್ಕೋಬೇಡಿ. ಈ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ನಿಮ್ಮ ಒಂದು ಫೋಟೋನ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ತುಂಬಾ ಸಿಂಪಲ್. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿ ಇರುವ ಒಂದು ಲಿಂಕ್ಗೆ ಟ್ಯಾಪ್ ಮಾಡಿ. ಇದು ಡೈರೆಕ್ಟ್ ಆಗಿ ಗೂಗಲ್ ಕ್ರೋಮ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ ಮೊಬೈಲ್ ನಂಬರ್ ಅಂತ ಒಂದು ಕಾಲಮ್ ಇದೆ. ಆ ಒಂದು ಕಾಲಮ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ, ಮತ್ತೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆ, ಆ ಒಂದು ಕೋಡ್ನ ಕೂಡ ಬರೀರಿ. ಅಲ್ಲಿ ಏನಿದೆ ಅದನ್ನ ಎಕ್ಸಾಕ್ಟ್ ಬರೀರಿ ನೀಟಾಗಿ. ಸೊ ಬರೆದಾದ್ಮೇಲೆ ನಿಮಗೆ ಒಂದು OTPನ ಕಳಿಸ್ತಾರೆ. ಸೆಂಡ್ OTP ಅಂತ ಕೊಟ್ಟರೆ ಸಾಕು, ನಿಮಗೆ ಒಂದು OTPನ ಕಳಿಸ್ತಾರೆ. ಸೊ ಆ OTP ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಸರ್ವರ್ ಎಲ್ಲ ಇಶ್ಯೂ ಇರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ಬಂದಮೇಲೆ ಅದು 10 ಮಿನಿಟ್ಸ್ ವ್ಯಾಲಿಡಿಟಿ ಇರುತ್ತೆ. ಆ ಒಂದು OTPನ ನೀವಿಲ್ಲಿ ಹಾಕಿ. ಸೊ ಇಮೇಲ್ ಆದರೂ ಹಾಕ್ಬೋದು, ಇಲ್ಲ ಅಂದರೆ ಫೋನ್ ನಂಬರ್ ಆದರೂ ಹಾಕ್ಬೋದು. ಬೆಟ್ಟ ಫೋನ್ ನಂಬರ್ ಹಾಕಿದರೆ ಬೇಗ OTPನ ತೊಗೊಂಡು ಇಲ್ಲಿ OTPನ ಪೇಸ್ಟ್ ಮಾಡ್ಬೋದು, ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು. ಸೊ ಈ ರೀತಿ ನೀವು OTPನ ಹಾಕಿದ ತಕ್ಷಣ ಸೊ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಿ. ಸೊ ನೀವು ಅಲ್ಲಿ ಓಕೆ ಹೊಡೆದು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ತೀರಾ. ಸೊ ನೆಕ್ಸ್ಟ್ ಪೇಜ್ಗೆ ಬರ್ತೀರಾ. ಸೊ ಇಲ್ಲಿ ನೀವು ನೋಡ್ಬೋದು 2 ಕಾಲಮ್ ಇದೆ, ನಿಮ್ಮ ಒಂದು ನೇಮ್ ಮತ್ತು ಪಕ್ಕದಲ್ಲಿರುವ ಒಂದು ಆಧಾರ್ ಕಾರ್ಡ್ ನಂಬರ್. ಅಂದರೆ ನಿಮ್ಮ ಒಂದು ಎಕ್ಸಾಕ್ಟ್ ನೇಮ್ನ ಇಲ್ಲಿ ಹಾಕಬೇಕು, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಮಾಡಬಾರ್ದು. ಒಂದು ನಿಮ್ಮ ಒಂದು ಇಂಚಲ್ಲಿ ಇರುತ್ತಲ್ಲ, ಆ ಇಂಚಲ್ನಲ್ಲಿ ಸ್ಪೇಸ್ ಕೊಟ್ಟಿಲ್ಲ ಅಂದರೆ ಇಲ್ಲೂ ಕೂಡ ಕೊಡಬೇಡಿ. ಆಧಾರ್ ಕಾರ್ಡ್ನಲ್ಲಿ ಏನಿದೆ ಎಕ್ಸಾಕ್ಟ್ ನೇಮ್ ಅದನ್ನ ಇಲ್ಲಿ ಕೂಡ ನೀವು ಹಾಕಬೇಕು. ಮತ್ತು ಇನ್ನೊಂದು ಕಾಲಮ್ನಲ್ಲಿ ಆಧಾರ್ ಕಾರ್ಡ್ ನಂಬರ್ ಇದೆ. ಈ ಒಂದು ಕಾಲಮ್ನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ಮತ್ತೆ ಇಲ್ಲಿ ಕೇಳುತ್ತೆ ನೀವು ಏನನ್ನ ಎಡಿಟ್ ಮಾಡಬೇಕಂತ. ನೇಮ್ನ, ಅಡ್ರೆಸ್ ಆರ್ ಎನಿಥಿಂಗ್ ಎಲ್ಸ್ ಏನನ್ನ ಎಡಿಟ್ ಮಾಡಬೇಕು ಅಲ್ಲಿ ನೀವು ಮೆನ್ಷನ್ ಮಾಡಬೇಕು. ನಾನು ಹೇಳಿದ್ದು ಫೋಟೋನ ಚೇಂಜ್ ಮಾಡಿಸ್ತೀನಿ ಅಂತ. ಸೊ ಅದಕ್ಕೋಸ್ಕರ ಬಯೋಮೆಟ್ರಿಕ್ಗೆ ಹೋಗಬೇಕು. ಬಯೋಮೆಟ್ರಿಕ್ ಆಪ್ಷನ್ಗೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಸೊ ಈಗ ಇನ್ನೊಂದು ಪೇಜ್ಗೆ ಬರ್ತೀರಾ, ಇಲ್ಲಿ ನಿಮಗೆ ಸ್ವಲ್ಪ ಆಪ್ಷನ್ಸ್ಗಳು ಸಿಗುತ್ತೆ. ಆ ಆಪ್ಷನ್ಸ್ಗೆಲ್ಲ ನೀವು ಓಕೆ ಕೊಟ್ಟು, ಡಿಸ್ಕ್ಲೇಮರ್ನ ಓಕೆ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಕೊಟ್ಟಿದ ತಕ್ಷಣ ನಿಮ್ಮ ಒಂದು ರಿಸಿಪ್ಟ್ನ ಪ್ರಿಂಟ್ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ. ಆ ಒಂದು ರಿಸಿಪ್ಟ್ನ ಪ್ರಿಂಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಕೇಳ್ತಾರೆ ನಿಮ್ಮ ಒಂದು ಪಿನ್ ಕೋಡ್ನ. ಅಲ್ಲಿ ಪಿನ್ ಕೋಡ್ನ ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಒಂದು ನಿಯರೆಸ್ಟ್ ಆಧಾರ್ ಕಾರ್ಡ್ ಸೆಂಟರ್ ಎಲ್ಲಿದೆ ಅಲ್ಲಿಗೆ ನಿಮ್ಮನ್ನ ಒಂದು ಅಪಾಯಿಂಟ್ನ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ಏನು ಮಾಡಬೇಕಂದ್ರೆ, ಸಿಂಪಲ್ಲಾಗಿ ನೀವು ಅವರೊಂದು ಡೇಟ್ನ ಕೊಡಿರ್ತಾರೆ, ಆ ಒಂದು ಡೇಟ್ಗೆ ನೀವು ಹೋಗಿ ಅಲ್ಲಿ ಬಯೋಮೆಟ್ರಿಕ್ನ ಕಂಪ್ಲೀಟ್ ಮಾಡಿ ಬರಬೇಕು. ಸೊ ಆಗ GST ಫೀಸ್ ಅಂತ 100 ರುಪೀಸ್ ಇಸ್ಕೋತಾರೆ. ಆ 100 ರುಪೀಸ್ನ ಪೇ ಮಾಡಿ ನಿಮ್ಮ ಒಂದು ಫೋಟೋನ ಚೇಂಜ್ ಮಾಡಿಸ್ಕೊಂಡು ಬರಬೇಕು. ಮತ್ತು ಇನ್ನೊಂದು ವಿಷಯ ಏನಂದರೆ, ಅವರು ಪದೇ ಪದೇ ಫೋಟೋನ ಕ್ಲಿಕ್ ಮಾಡ್ಕೊಡಲ್ಲ. ನೀವು ಒಂದೇ ಸಲ ಕರೆಕ್ಟಾಗಿ ಪೋಸ್ನ ನೋಡಿಕೊಂಡು ನೀಟಾಗಿ ಕೂತ್ಕೊಂಡು ಒಂದು ಫೋಟೋನ ಕೊಡಿ ಅಂತ ಹೇಳ್ತೀನಿ. ನೀವೆಷ್ಟೇ ಚೆನ್ನಾಗಿ ಪೋಸ್ ಕೊಟ್ಟರು ಕೂಡ ಆ ಒಂದು ಫೋಟೋ ತುಂಬ ಖರಾಬಾಗಿ ಬರೋದು. ಯಾಕೆ ಅಂದರೆ ಅಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಏನಿರಲ್ಲ, ಸಿಂಪಲ್ಲಾಗಿ ಒಂದು ಕ್ಯಾಮ್ನ ಹಿಡ್ಕೊಂಡು ಒಂದು ಕ್ಲಿಕ್ ಮಾಡ್ತಾರೆ ಫೋಟೋ. ಸೊ ಅದರಿಂದ ನಿಮ್ಮ ಒಂದು ಫೋಟೋ ಚೆನ್ನಾಗಿ ಬರಲ್ಲ. ಈ ಒಂದು ಪ್ರೊಸೀಜರ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರೋ ಫೋಟೋನ ಚೇಂಜ್ ಮಾಡಿಸ್ಕೋಬೋದು. ಈ ಒಂದು ವಿಷಯ ನಿಮಗೆ ಇದೇ ಮೊದಲನೇ ಬಾರಿ ಗೊತ್ತಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡ್ತಾ ನನ್ನ RNS ಆಂಗಲ್ ಯೂಟ್ಯೂಬ್ ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.